ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವ ದಿಲ್ಲಿ ಮೂಲದ ಭಾರತೀಯ ಮಾಡೆಲ್ ರೆನಿ ಜಾರ್ಜ್ ಅವರು ಸದ್ಯದಲ್ಲೇ ಸಿಡ್ನಿಯಲ್ಲಿ ನಡೆಯಲಿರುವ ಮಿಸ್ ವರ್ಲ್ಡ್ ಯೂನಿವರ್ಸಲ್ ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದು ಅವರು ಇತ್ತೀಚೆಗೆ ಕೆಂಪು ಬಣ್ಣದ ಡ್ರೆಸ್ನಲ್ಲಿ ಭಾಗವಹಿಸಿದ ಫೋಟೋಶೂಟ್ ಭಾರೀ ಜನಪ್ರಿಯತೆ ಪಡೆದಿದೆ. ರೆನಿ ಜಾರ್ಜ್ ಅವರ ತಂದೆ ತಾಯಿ ಮೂಲತಃ ಕೇರಳದವರಾಗಿದ್ದು ಹಲವು ವರ್ಷಗಳ ಹಿಂದೆ ದಿಲ್ಲಿಗೆ ಬಂದಿದ್ದರು. ರೆನಿ ಅವರು ದಿಲ್ಲಿಯಲ್ಲಿ ವೃತ್ತಿ ಜೀವನ ಆರಂಭಿಸಿದ ಬಳಿಕ ಆಸ್ಟ್ರೇಲಿಯಾಕ್ಕೆ ತೆರಳಿದ್ರು. ಸಿಡ್ನಿಯಲ್ಲಿ ತನ್ನ ವೃತ್ತಿಯ ಜೊತೆಗೆ ವಿವಿಧ ಸಮಾಜಮುಖಿ ಕಾರ್ಯದಲ್ಲಿ ರೆನಿ ಜಾರ್ಜ್ ಅವರು ತೊಡಗಿಸಿಕೊಂಡಿದ್ದಾರೆ. ಮುಂದಿನ ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯುವ ಫ್ಯಾಷನ್ ವೀಕ್ ಈವೆಂಟ್ನಲ್ಲಿ ಕೂಡ ರೆನಿ ಜಾರ್ಜ್ ಅವರು ಭಾಗವಹಿಸಲಿದ್ದಾರೆ. ಫ್ಯಾಷನ್ ಹಾಗೂ ಮಾಡೆಲಿಂಗ್ ಕ್ಷೇತ್ರದಲ್ಲಿ ರೆನಿ ಅವರು ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಿರೀಟಗಳನ್ನು ಗೆದ್ದವರಾಗಿದ್ದಾರೆ. 2020ರಲ್ಲಿ ಮಿಸ್ ಆಸ್ಟ್ರೇಲಿಯಾ ಗ್ಯಾಲಕ್ಸಿ ಸ್ಪರ್ಧೆಯಲ್ಲಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದರು. 2021ರಲ್ಲಿ IMF ಕರು ಮಾಡೆಲ್ ಕಿರೀಟವನ್ನು ಗೆದ್ದಿದ್ದರು. 2021ರಲ್ಲಿ ಆಸ್ಟ್ರೇಲಿಯನ್ ಗೋಲ್ಡನ್ ಸ್ಯಾಶ್ ಪವರ್ ವುಮೆನ್ ಪ್ರಶಸ್ತಿ, 2021ರಲ್ಲಿ ಸಿಡ್ನೀಸ್ ಬೆಸ್ಟ್ ಡ್ರೆಸ್ ಪುರಸ್ಕಾರವನ್ನು ಗೆದ್ದುಕೊಂಡಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ನವದೆಹಲಿ.